ಬಾಗಲಕೋಟ್ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಭಾರತ ಸರ್ಕಾರ ನೆಹರು ಯುವ ಕೇಂದ್ರ ಬಾಗಲಕೋಟ್ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶ್ರೀ ಶಿವಲಿಂಗೇಶ್ವರ ರೂರಲ್ ಡೆವಲಪ್ಮೆಂಟ್ ಮತ್ತು ಎಜುಕೇಷನ್ ಸೊಸೈಟಿ ಕುಲಹಳ್ಳಿ ವತಿಯಿಂದ ಅಂಗವಿಕಲಚೇತನರ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ರಾಚಯ್ಯ ಭದ್ರತ್, ಉದ್ಘಾಟಕರಾಗಿ ಅಶೋಕ್ ಸವದಿ, ಅಧ್ಯಕ್ಷತೆ ರಮೇಶ್ ಶ್ರೀ ಗಲ್ಗಲಿ, ಮುಖ್ಯ ಅತಿಥಿಯಾಗಿ ವಿಠ್ಠಲ್ ಅಡಗಲಿ ಬಂದು ಸಭೆಗೆ ಶೋಭೆ ತಂದುಕೊಟ್ಟರು. ಈ ಸಂದರ್ಭದಲ್ಲಿ ದುಂಡರಾಜ್ ಕಂಕನವಾಡಿ ಮುತ್ತಪ್ಪ ಸವದಿ ಮಾತನಾಡಿದರು. ಆಗಲಿ ಯಾವುದೇ ಒಂದು ಮಟ್ಟದಲ್ಲಿ ಆ ಅಂಗವಿಕಲರಿಗೆ ನಾವು ಯಾವತ್ತೂ ಸಹಾಯವಾಗಿ ಇರಬೇಕೆಂದ ಸರ್ಕಾರ ಮಟ್ಟದಲ್ಲಿ ಈ ಒಂದು ದಿನಾಚರಣೆಯನ್ನ ಡಿಸೆಂಬರ್ 3ನೇ ತಾರೀಕಿಗೆ ಆ ಒಂದು ರೂಪವನ್ನ ಹಮ್ಮಿಕೊಂಡಿದೆ. ಅಂತ ಒಂದು ಅಂಗವಿಕಲರ ದಿನಾಚರಣೆಯನ್ನ ಇವತ್ತ ಈ ನಮ್ಮ ಕುಂಡಳಿ ಶಿವಲಿಂಗೇಶ್ವರ ಸಭಾಮಂಟಪದಲ್ಲಿ ನಮ್ಮೂರಿನ ನೆಹರು ಯುವಕ ಕೇಂದ್ರ ಬಾಗಲಕೋಟೆ ಹಾಗೂ ಶಿವಲಿಂಗೇಶ್ವರ ರೂರಲ್ ಡೆವಲಪ್ಮೆಂಟ್ ಮತ್ತು ಎಜುಕೇಷನ್ ಸೊಸೈಟಿ ಕುಂದಳಿ ಇವರ ಈ ಒಂದು ಅಂಗವಿಕಲರ ವಿಕಲಚೇತನ ಎಂಬ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೆ ಬಹಳ ಒಂದು ಸಂತೋಷದಾಯಕ ವಿಷಯ. ಈ ಒಂದು ಇನ್ನೊಂದು ಅಂಗವಿಕಲರಿಗೆ ಸಾಕಷ್ಟು ಜನ ನಮ್ಮ ಗ್ರಾಮದಲ್ಲಿ ಅಂಗವಿಕಲರಿದ್ದೀರಿ. ಅಂತವ್ರಿಗೆ ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ಸರ್ಕಾರ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ಅಂತ ಒಂದು ಸೌಲಭ್ಯವನ್ನ ಆ ಒಂದು ಅಂಗವಿಕಲರು ಇನ್ನೂ ಪಡೆದುಕೊಂಡಿಲ್ಲ. ಅಂತ ಸೌಲಭ್ಯಗಳ ಸಾಕಷ್ಟು ಯಾವ ಗ್ರಾಮ ಪಂಚಾಯತಿ ಆಗಲಿ ಕೆಲವೊಂದು ಸೇವಾ ಕೇಂದ್ರ ರೂಪದಲ್ಲಿ ಆಗಲಿ ಅವರಿಗೆ ಸಾಕಷ್ಟು ಅಂಗವಿಕಲರಿಗೆ ಸೌಲಭ್ಯಗಳಾವ. ಅಂತ ಸೌಲಭ್ಯಗಳನ್ನ ಅಂಗವಿಕಲರ ತೆಗೆದುಕೊಂಡಬೇಕು ಅಂತ ಹೇಳಿ ನಾವೆಲ್ಲರೂ ಸತ್ರದು ಕೊಟ್ಟಿರ್ತಾನೆ ಆ ಭಗವಂತ. ಆ ಕುರುಳಿನಂದು ಆ ದಾರಿಯಿಂದ ಆಚೆ ಕಡೆ ದಾಟಿಸಿಬಿಟ್ಟಿದ್ರೆ ಅದೇ ಪುಣ್ಯ ಆಗುತ್ತೆ ಅಂತ. ಯಾಕಂದರೆ ಅವರು ಯಾವುದೇ ಒಂದು ಅಂಗಾಂಗಗಳನ್ನು ಕಳೆದುಕೊಂಡು ಜೀವನವನ್ನು ಸಾಗಿಸ್ತಾರೆ. ಈ ಸಮಾಜದಲ್ಲಿ ಅವ್ರಿಗೂ ಒಂದು ಗೌರವ ಒಂದು ಒಂದು ಶಕ್ತಿಯನ್ನು ತುಂಬಬೇಕು ನಾವು. ಯಾಕಂದ್ರೆ ಅವ್ರಿಗೆ ಹೀಯಾಳಿಸಬಾರದು. ಯಾಕಂದ್ರೆ ಅದು ಭಗವಂತ ಕೊಟ್ಟಿರ್ತಕ್ಕಂಥದ್ದು, ನಾವು ಯಾರು ಮಾನವರು ಕೊಟ್ಟಿರ್ತಕ್ಕಂಥದ್ದಲ್ಲ, ಆ ದೇವರು ಕೊಟ್ಟಿರ್ತಿರ್ತದೆ. ಅದಕ್ಕೆ ಆ ದೇವರ ರೂಪದಲ್ಲಿ ನಾವು ಅವ್ರನ್ನು ಕಾಣಬೇಕು. ಕಾಣಿದ್ದೆ ಆದರೆ ಅದೇ ನಮಗೆ ಪುಣ್ಯ ಬರುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಕಲ್ಲು ಲಿಂಗಕ್ಕೆ ಸಾಕಷ್ಟು ಹಾಲುಗಳನ್ನು ಇರ್ತೀವಿ, ಒಂದು ಅಕ್ಕಿಗಳನ್ನ ದೇವಸ್ಥಾನದಲ್ಲಿ ಮುಂದೆ ಹಾಕ್ತೀವಿ, ಅವೆಲ್ಲ ನಶಿಸಿ ಹೋಗ್ತವೆ. ಅದೇ ಒಬ್ಬ ಬಡ ನಿರ್ಗತಿಕ ಅಂಗಲಿಂಗಗಳಿಗೆ ಒಂದು ಬಹುಶಃ ಅಕ್ಕಿ ಆದರೆ ಕೊಟ್ಟು ಏನಾದರೂ ಅವನಿಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ರೆ ಅದೇ ನಿಮಗೆ ಪುಣ್ಯ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಉತ್ತರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಸಾಕಷ್ಟು ಜನ ಇರ್ತೀವಿ ಈ ಊರಲ್ಲಿ. ಒಂದು ನಾವು ಅಂದಾಜು ಒಂದು 18,000 ಜನ ಇರ್ಬೋದು. ಅದರಲ್ಲಿ ಒಂದು 50-60 ಜನ ಆಗಲಿ, ಒಂದು 20-30 ಜನ ಆಂಗ್ಲಿಕರಿರ್ತಾರೆ. ನಾವು ಒಂದು 18,000 ಜನ ಕೂಡಿ ಒಂದು 50-60 ಜನ ಒಂದು ಆಂಗ್ಲಿಕರನ್ನು ಸಾಕಲಿಕ್ಕೆ ಅವರು ನಮ್ಮ ಮನೆ ಮಕ್ಕಳಂತ ತಿಳಿದುಕೊಳ್ಬೇಕು. ಅವ್ರಿಗೆ ಏನಾದರೂ ಸ್ಥಾನಮಾನವನ್ನು ಕೊಡಬೇಕು. ಸರ್ಕಾರ ಮಟ್ಟದಲ್ಲಿ ಯೋಜನೆಗಳನ್ನು ಸಾಕಷ್ಟು ಇರ್ತವೆ. ಈ ರಾಜಕೀಯ ವ್ಯಕ್ತಿಗಳು ಅವ್ರನ್ನ ಕರೆದು ತಂದು ಒಂದು ಸೈಕಲ್ ಮೋಟರ್ ಆಗಲಿ ಯಾವುದೇ ಯೋಜನೆಗಳನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ದೇಶದ ನಮ್ಮೂರು ಹಿರಿಯರಿಗೆ ಆಗಲಿ, ಈ ರಾಜಕೀಯ ವ್ಯಕ್ತಿಗಳಿಗಾಗಲಿ, ಎಲ್ಲ ನಮ್ಮ ಬುದ್ಧಿಶೀಲಿಗಳಿಗೆ ಗುರುತೇನು ಮಾಡುತ್ತೆ. ಸ್ವಾಗತ ಭಾಷಣ ಸೀತಾರಾಮ್ ಮಾದರ್, ವಂದನಾರ್ಪಣೆ ರಮೇಶ್ ಗಲ್ಗಲಿ, ನಿರೂಪಣೆ ಮುತ್ತಪ್ಪ ಸವದಿ ನೆರವೇರಿಸಿಕೊಟ್ಟರು.